ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಹೆಲ್ದಿ ರೆಸಿಪೀಸೇ ಇವತ್ತು ಸಹ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಎರಡು ಹೆಲ್ದಿ ರೆಸಿಪೀಸ್, ಒಂದು ಹೆಸರು ಕಾಳಿಂದು, ಒಂದು ಬೆಲ್ಲದ ಕಾಯ್ದು. ಇವಾಗ ಫಸ್ಟ್ ಹೆಸರು ಕಾಳಿನ ಕೋಸಂಬರಿ ಸಿಂಪಲ್ ಸ್ಟೆಪ್ ಮಾಡ್ಕೊಳ್ಳೋಣ. ಓಕೆ, ಹೆಸರು ಕಾಳಿನ ಹೆಸರು ಅಂದರೆ ಮೊಳಕೆ ಹೆಸರು ಕಾಳು, ಮೊಳಕೆ ಹೆಸರು ಕಾಳಿನ ಕೋಸಂಬರಿ ಮಾಡೋಣ. ಓಕೆ, ಕೋಸಂಬರಿಗೆ ಸೌತೆಕಾಯಿ, ಕ್ಯಾರೆಟು, ರ್ಯಾಡಿಷು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮೂಲಂಗಿ ತೊಗೊಂಡಿದ್ದೀನಿ. ಮೂಲಂಗಿ ಯಾಕೆ ತೊಗೊಂಡಿದ್ದೀನಿ ಅಂದರೆ, ಮೂಲಂಗಿ ಡೈಜೆಸ್ಟಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಕಾಳು ತಿನ್ನೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಆಗದೆ ಇರೋ ಥರ ತಡೆಯುತ್ತೆ. ಬಿಕಾಸ್ ಕಾಳು ತುಂಬ ಗ್ಯಾಸ್ ಇರುತ್ತೆ, ನಮ್ಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಕೆಲವೊಬ್ರಿಗೆ ಆಗುತ್ತೆ, ಕೆಲವೊಬ್ರಿಗೆ ಆಗೋಲ್ಲ. ಹಾಗಾಗಿ ಮೂಲಂಗಿ ಹಾಕೋದ್ರಿಂದ ಆಗೋದಿಲ್ಲ. ನೀವು ಮಿಸ್ ಮಾಡಿದೆ, ಮೂಲಂಗಿ ಹಾಕಿ ನಿಮಗೆ ಸ್ಮೆಲ್ಲು ಬರೋಲ್ಲ, ಸ್ಮೆಲ್ ಅಂತ ಅನ್ಕೋತೀರಾ? 1% ಸ್ಮೆಲ್ ಬರೋಲ್ಲ ನಮಗೆ, ಅದು ಫ್ಲೇವರು ಗೊತ್ತಾಗಲ್ಲ. ಬಟ್ ಅದು ನಮಗೆ ಹೆಲ್ಪ್ ಮಾಡುತ್ತೆ ಗ್ಯಾಸ್ಟ್ರಿಕ್ ಆಗದೆ ಇರೋ ಹಾಗೆ ಕಾಳು ತಿಂದಾಗ. ಮತ್ತು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ, ಒಂದಿಷ್ಟು ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಓಕೆ, ಇವಾಗ ಒಂದು ಬಟ್ಲಲ್ಲಿ ಮೊಳಕೆ ಕಾಳು ಮತ್ತು ಹಾಕ್ಕೋತಾಯಿದ್ದೀನಿ. ಮೊಳಕೆ ಕಾಳು ನಾನು ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಇವಾಗ ಹಚ್ಚಿರೋಂಥ ತರಕಾರಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡೋಣ. ತುಂಬ ಜನ ಹಾಗೇನು ತಿಂತಾರೆ ಅಥವಾ ಡೈಲಿ ಒಂದೊಂದು ಇಡೀ ತಿಂತಾರೆ. ಬಟ್ ಈ ಥರ ಸಲಾಡು ವೀಕ್ಲಿ ಒನ್ಸ್ ತಿನ್ನೋದ್ರಿಂದ ನಮ್ಮ ಬಾಡಿ ತಂಪಾಗೂ ಇಡುತ್ತೆ, ಮತ್ತು ಒಳ್ಳೆಯದು, ಮತ್ತು ಪ್ರೋಟೀನ್ ಎಲ್ಲ ಸಿಗುತ್ತೆ. ಹಾಗಾಗಿ ಹೆಸರು ಕಾಳು ಒಳ್ಳೆಯದು ಅಂತ ಹೇಳ್ತಾರೆ ಅಲ್ವಾ ಎಲ್ಲರೂ, ಹಾಗಾಗಿ ಮಾಡಿ ತಿನ್ಬೋದು. ಓಕೆ ಫ್ರೆಂಡ್ಸ್, ಈಗೆಲ್ಲ ಹಾಕಿದ್ದಾಯಿತು. ಓಕೆ, ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಿಂಬೆಹಣ್ಣು ಹಾಕ್ತೀನಿ, ನಿಂಬೆಹಣ್ಣು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡೋಣ. ಓಕೆ ಫ್ರೆಂಡ್ಸ್, ನನಗೆ ಕಮೆಂಟ್ ಸೆಷನಲ್ಲಿ ಏನು ಅಷ್ಟಾಗಿ ಕಮೆಂಟ್ಸ್ ಬರ್ತಿಲ್ಲ. ನೀವೇನಾದರೂ ಕಮೆಂಟ್ ಮಾಡಿ, ನಿಮ್ಮ ಡೌಟ್ ಇದ್ದರೆ ಅಥವಾ ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ಹೇಳಿದ್ರೆ ನಾನು ಆ ಥರದ್ದು ವೀಡಿಯೋ ಮಾಡ್ತೀನಿ. ಮತ್ತು ನಾನು ಜಾಸ್ತಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಿಲ್ಲ, ಬರೀ ರೆಸಿಪೀಸ್ ಹಾಕ್ತಾಯಿದ್ದೀನಿ. ಬಿಕಾಸ್ ಫಸ್ಟ್ ರೆಸಿಪೀಸೇ ತುಂಬ ಲೆಂತಿ ಆಗ್ತಾಯಿದೆ, ಹಾಗಾಗಿ ಮತ್ತು ನಾನು ಬಂದು ಮತ್ತೆ ಮಾತಾಡೋದ್ರಿಂದ ಲೇಟ್ ಆಗುತ್ತೆ, ಅಂದರೆ ಜಾಸ್ತಿ ಟೈಮ್ ತೊಗೊಳುತ್ತೆ ಅಂತ ನಾನು ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಿಲ್ಲ, ಬರೀ ರೆಸಿಪೀಸ್ ಮಾತ್ರ ಹಾಕ್ತಾಯಿದ್ದೀನಿ. ಬಟ್ ನೆಕ್ಸ್ಟು ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಕ್ಕೆ ಅಥವಾ ಆ ಥರದ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬ್ಯೂಟಿ ವೀಡಿಯೋಸು, ಬ್ಯೂಟಿ ವ್ಲಾಗ್ಸು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನೆಕ್ಸ್ಟು ಶೂರ್ಲಿ ನಾನು ಮಾಡ್ತೀನಿ. ಓಕೆ, ನಿಮಗೂ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನಿಮಗೆ ಯಾವ ಥರದ ವೀಡಿಯೋ ಬೇಕು ಅಂತ ಹೇಳಿದ್ರೆ ನಾನು ಆ ಥರದ ವೀಡಿಯೋ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ಕಾಯಿ ತುರಿ ಹಾಕ್ಕೊಂಡು ಕಾಯಿ ತುರಿನೂ ಮಿಕ್ಸ್ ಮಾಡ್ತೀನಿ. ಒಬ್ಬೊಬ್ಬರು ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಅಂದರೆ ಕರಿಬೇವು, ಹಸಿಮೆಣಸಿನ್ಕಾಯಿ, ಸಾಸಿವೆ ಒಗ್ಗರಣೆ ಹಾಕ್ತಾರಲ್ವ ಯೂಶಲಿ, ಆ ಒಗ್ಗರಣೆನ ಹಾಕ್ಕೋತಾ ಇದ್ದೀನಿ. ಬಿಕಾಸ್ ಒಳ್ಳೆ ಫ್ಲೇವರ್ ಬರುತ್ತೆ ಒಗ್ಗರಣೆ ಹಾಕೋದ್ರಿಂದ ಅಂತ ಹಾಕ್ಕೋತಾ ಇದ್ದೀನಿ. ಓಕೆ, ಕ್ಯಾಮ್ರಾ ಫೋಕಸ್ ಆಗಿದೆ. ಓಕೆ ಫ್ರೆಂಡ್ಸ್, ಈಗ ಒಗ್ಗರಣೆ ಹಾಕಿದೆ. ಅಂದರೆ ಜಾಸ್ತಿನೇ ಹಾಕ್ಕೋತೀನಿ ನಾನು, ಕಡಿಮೆ ಹಾಕೋದಿಲ್ಲ. ಯೂಶಲಿ ಒಗ್ಗರಣೆ ಮಜ್ಜಿಗೆಗೂ ಈ ಥರ ಸಲಾಡ್ ಮಾಡಿದಾಗ ಎಲ್ಲದಕ್ಕೂ ಆ್ಯಡ್ ಮಾಡ್ತೀನಿ. ಅದು ಎಣ್ಣೆಯಲ್ಲೆಲ್ಲ ಚೆನ್ನಾಗಿ ಗೋಳಿರುತ್ತೆ ಫುಲ್ಲು. ನಾವು ಹಿಂಗೆ ಮಿಕ್ಸ್ ಮಾಡಿದ್ರೆ ಫುಲ್ ಸಲಾಡ್ ಫುಲ್ಲು ಅದೇ ಫ್ಲೇವರ್ ಬರ್ತಾ ಇರುತ್ತೆ. ಫ್ರೆಂಡ್ಸ್, ಮಿಕ್ಸ್ ಮಾಡ್ಕೊಳ್ಳೋಣ ಈಗ. ಓಕೆ ಫ್ರೆಂಡ್ಸ್, ಇನ್ನೊಂದು ಹೆಲ್ದಿ ಡ್ರಿಂಕ್ ಹೇಳಿದೆ ಅಲ್ವಾ, ಬೆಲ್ಲದ ಕಾಯಿ ಜ್ಯೂಸು. ಯೂಶಲಿ ಇದು ಎಲ್ಲರೂ ನೋಡಿರ್ತೀರ, ಹಳ್ಳಿ ಕಡೆ ಅಂತೂ ತುಂಬ ಫೇಮಸ್ ಇರುತ್ತೆ. ಇದು ಅಫ್ಕೋರ್ಸ್ ಬಾಡಿಗೆ ಹೀಟು, ಒಂದು ಬಾಡಿಗೆ ಹೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ, ಒಂದು ಬಾಡಿ ತಂಪಾಗೋದಕ್ಕೆ ರೆಸಿಪಿ ತೋರಿಸ್ತಾ ಇದ್ದೀನಿ. ಓಕೆ, ಎರಡು ಮ್ಯಾನೇಜ್ ಮಾಡಿದ್ರೇ ಬಾಡಿ ಈಕ್ವಲ್ ಆಗಿರುತ್ತೆ, ಅಥವಾ ನಾವು ಒಂದೇ ತಿನ್ನೋದ್ರಿಂದ ನಮಗೆ ಬಾಡಿಗೆ ಆಗೋದು ಇಲ್ಲ. ಈಗ ಬೆಲ್ಲದ ಕಾಯಿ ಹಣ್ಣಾಗಿದ್ದರೆ ಈ ಥರ ಬೇಗ ಬ್ರೇಕ್ ಆಗುತ್ತೆ, ನಾವು ಎರಡು ಸೇರಿ ಒಡೆದಿದ್ದ ತಕ್ಷಣ, ಇಲ್ಲಾಂದರೆ ಒಂದೊಂದು ಸಾರಿ ಅದೇ ಸೀಳ್ಕೊಂಡು ಇರುತ್ತೆ. ಓಕೆ, ಬನ್ನಿ ಇವಾಗ ಜಾರ್ಗೆ ಹಾಕ್ಕೊಳ್ಳೋಣ.
ಅದಕ್ಕೆ ಬೆಲ್ಲದಕಾಯಿ ಓಪನ್ ಮಾಡಾಕೋತೇನೆ. ಅದು ಬೀಜ ಇರುತ್ತೆ ಬೆಲ್ಲದಕಾಯಲ್ಲಿ, ಬಟ್ ಅದೇನು ಆ ಥರ ಅಷ್ಟು ನಮಗೆ ಸಿಗೋ ಥರ ಇರಿಟೇಟ್ ಮಾಡೋ ಥರ ಏನಿರೋದಿಲ್ಲ, ಚೆನ್ನಾಗಿರುತ್ತೆ ಅದು. ನೀವು ಬೀಜ ಸಮೇತ ಹಾಕ್ಕೊಳ್ಳಿ. ಒಬ್ಬೊಬ್ಬರು ಹಾಗೇನು ಸಹ ತಿಂತಾರೆ, ಅಂದರೆ ಒಂದೊಂದು ಬೆಲ್ಲದಕಾಯಿ ಸ್ವೀಟ್ ಇರುತ್ತೆ, ಒಂದೊಂದು ಇರಲ್ಲ. ಸ್ವೀಟ್ ಇರೋಂಥದ್ದನ್ನು ಹಾಗೇನೆ ತಿಂತಾರೆ ಸ್ಪೂನಲ್ಲಿ. ನಾನು ಇವಾಗ ಜ್ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ನೀವು ನೋಡ್ಬೋದು ಜ್ಯೂಸಲ್ಲಿ ಜ್ಯೂಸ್ ಹೇಗೆ ಮಾಡ್ತೀನಿ ಅಂತ ನಿಜವಾಗ್ಲೂ ಅಬ್ಸರ್ವ್ ಮಾಡಿ ನೋಡಿ. ಬಿಕಾಸ್ ಒಂದು ಸ್ವಲ್ಪನೂ ನಮಗೆ ಅನ್ವಾಂಟೆಡ್ ಥಿಂಗ್ ಇರಲ್ಲ, ಮೀನ್ಸ್ ಎಲ್ಲ ಹೆಲ್ತಿಗೆ ಒಳ್ಳೇದಾಗಿರುವಂಥದ್ದೇ ಇರುತ್ತೆ. ಸ್ಪೂನಲ್ಲೆಲ್ಲ ಆ ಥರ ತೆಗೆಯೋದ್ರಿಂದ ಚೆನ್ನಾಗಿ ಬರುತ್ತೆ. ನೀವು ಇವು ಯಾರು ತೆಗಿತಾರೆ ಅಂತ ಬಿಡೋಕ್ಕೆ ಹೋಗ್ಬೇಡಿ, ಬಿಕಾಸ್ 1-2-3 ಸ್ಪೂನ್ ಬರುತ್ತೆ ಆ ಥರ ನಾವು ಎರಡು ತೆಗೆಯೋದ್ರಿಂದ. ಬಿಕಾಸ್ ಫುಡ್ಡು ವೇಸ್ಟ್ ಮಾಡಬಾರ್ದು ಅಂತ ಯೂಶಲಿ ತುಂಬ ಕಾನ್ಸಂಟ್ರೇಟ್ ಮಾಡ್ತೀನಿ, ಯಾವುದನ್ನು ವೇಸ್ಟ್ ಮಾಡದೆ ಉಪಯೋಗಿಸೋದಕ್ಕೆ ತುಂಬಾ ಟ್ರೈ ಮಾಡ್ತೀನಿ. ಇವಾಗ ಮುದ್ದೆ ಬೆಲ್ಲ ತೊಗೋತಿದ್ದೀನಿ, ನಿಮಗೆ ಗೊತ್ತಿರುತ್ತೆ ಮುದ್ದೆ ಬೆಲ್ಲ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರದ್ದು ಆ ಥರ ಒಂದು ಮುದ್ದೆ ಬೆಲ್ಲ ಫುಲ್ಲು ಹಾಕಿದ್ದೀನಿ. ಅದು ಒಂದು ಮುದ್ದೆ ಬೆಲ್ಲ ಬಂದು 1/2 ಕೆಜಿ ಇರುತ್ತೆ. 1/2 ಕೆಜಿ ಅಷ್ಟು ನೀವು ಆ ಥರ ತೊಗೊಳೋದಾದರೆ 1/2 ಕೆಜಿ ಅಷ್ಟು ತೊಗೊಳ್ಳಿ, ಅಥವಾ ಚಿಕ್ಕ ಚಿಕ್ಕ ಬೆಲ್ಲ ತೊಗೊಳೋದಾದರೆ ಇದಾದರೆ ಒಂದು ಮುದ್ದೆ ಬೆಲ್ಲ. ಈಗ ನೀರು ಹಾಕ್ಕೋತಾ ಇದ್ದೀನಿ, ಮತ್ತು ಒಂದು 4 ಏಲಕ್ಕಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಎಲ್ಲರಿಗೂ ಗೊತ್ತಿರೋದು, ಅದು ಏಲಕ್ಕಿ ಫ್ಲೇವರ್ ಕೊಡುತ್ತೆ. ಮತ್ತು ಏಲಕ್ಕಿ ತುಂಬ ಯೂಸ್ಫುಲ್ ಥಿಂಗ್, ಅಂದರೆ ಡೈಜೆಷನ್ಗೆ ತುಂಬ ಯೂಸ್ ಆಗುತ್ತೆ. ಏಲಕ್ಕಿ ಬಿಡಿಸಿ ಏಲಕ್ಕಿ ಹಾಕ್ಕೋತೀನಿ. ನೀವು ನೋಡ್ಬೋದು ನಾನು ಇದರಲ್ಲಿ ಶುಗರ್ ಯೂಸ್ ಮಾಡಿಲ್ಲ, ಅಥವಾ ಬೇರೆ ಏನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿಲ್ಲ. ಬಿಕಾಸ್ ಇದು ಹೆಲ್ದಿ ಫುಡ್ ಅಂತ ಮಾಡ್ತಿರೋದ್ರಿಂದನೇ ನಾನು ಈ ಥರ ಮಾಡ್ತಾ ಇದ್ದೀನಿ. ಓಕೆ, ಮಿಕ್ಸಿಗೆ ಆಡಿಸ್ಕೊಂಡು ಬಂದೆ, ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಅದು ತಿಕ್ಕಾಗಿದೆ, ನಿಮಗೆ ಬೇಕಂದರೆ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಳ್ಳಿ, ಇಲ್ಲ ಹಾಗೆ ಗಟ್ಟಿಯಾಗಿ ಇರಲಿ ಅಂದರೆ ಗಟ್ಟಿಯಾಗಿ ಹೆಂಗೆ ಸ್ಪೂನಲ್ಲಿ ತಿನ್ನೋ ಥರ ಆದರೆ ತಿನ್ನಿ. ಇದನ್ನು ಪ್ಲೇಟ್ಗೆ ಹಾಕಿ ಫ್ರಿಡ್ಜಲ್ಲಿ ಇಡೋದ್ರಿಂದ ಅದು ಹಿಂಗೆ ಸ್ಲೈಸ್ ಸ್ಲೈಸ್ ಥರ ಬರುತ್ತೆ, ಹಾಗಾಗಿ ಪ್ಲೇಟ್ಗೆ ಹಾಕಿನೂ ಇಡ್ತಾ ಇದ್ದೀನಿ, ಗ್ಲಾಸ್ಗೂ ತೆಗೆದಿಡ್ತಾ ಇದ್ದೀನಿ. ಇದು ತುಂಬ ತಿಕ್ಕಾಗಿದೆ, ನೀವು ನೀರು ಹಾಕ್ಕೊಂಡು ಕುಡಿಯೋದ್ರಿಂದ ಅದು ನಿಮಗೆ ಕರೆಕ್ಟ್ ಅನಿಸುತ್ತೆ, ಬಟ್ ಇಷ್ಟು ತಿಕ್ಕ ಕುಡಿಯೋದ್ರಿಂದ ಅಷ್ಟು ಚೆನ್ನಾಗಿ ಅನಿಸಲ್ಲ. ಓಕೆ ಫ್ರೆಂಡ್ಸ್, ಈ ಬೆಲ್ಲದ ಕಾಯ್ದಂತೂ ನೀವು ಟ್ರೈ ಮಾಡಿ, ಹೆಸರು ಕಾಳ್ದು ಆಲ್ಮೋಸ್ಟ್ ಟ್ರೈ ಮಾಡಿರ್ತೀರ, ಬಟ್ ಇದ್ರ ಜ್ಯೂಸ್ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ನ್ಯಾಚುರಲ್, ತುಂಬ ಹೆಲ್ದಿ ಡ್ರಿಂಕ್ ಕೂಡ ಹೌದು. ನಮಗೆ ಜ್ಯೂಸ್ ಕುಡಿಬೇಕು ಅನಿಸ್ದಾಗೆಲ್ಲ ಈ ಥರದ್ದು ಕುಡಿಬೋದು. ಈಗ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ಸಿಗುತ್ತೆ, ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.